ದೇವರ ತೀರ್ಥವನ್ನು ನಿತ್ಯದಲ್ಲಿ ಮೂರು ಬಾರಿ ತೆಗೆದುಕೊಳ್ಳುತ್ತೇವೆ, ಪ್ರಾಣದೇವರ ತೀರ್ಥವನ್ನು ಒಂದು ಬಾರಿ ತೆಗೆದುಕೊಳ್ಳುತ್ತೇವೆ, ಆದರೆ ಏಕಾದಶಿ ದಿವಸ ಒಂದು ಬಾರಿ ದೇವರ ತೀರ್ಥವನ್ನು ತೆಗೆದುಕೊಳ್ಳುತ್ತೇವೆ. ಇದಕ್ಕೆ ಆಧಾರವಾಗಿ ಪದ್ಮಪುರಾಣ ಇದೆ, ಭರದ್ವಾಜ ಸಂಹಿತೆಯಲ್ಲಿ ಇದೆ. ಹೀಗೆ ಮೂರು ಬಾರಿ ತೆಗೆದುಕೊಳ್ಳುವುದರ, ಒಂದು ಬಾರಿ ತೆಗೆದುಕೊಳ್ಳುವುದರ ಅರ್ಥ ಏನು ಅಂತ, ಇದಕ್ಕೆ ಎರಡು ಪಕ್ಷಗಳಿದೆ. ನಾವು ಈ ಭೂಮಿಯಲ್ಲಿ ಬಾಳುವಾಗ ಧರ್ಮ, ಅರ್ಥ, ಕಾಮ ಇವುಗಳ ಜೊತೆಗೆ ಬಾಳಬೇಕು. ಇವುಗಳ ಜೊತೆಗೆ ಬಾಳ್ತಾ ಮೋಕ್ಷದ ಕಡೆಗೆ ಸಾಗಬೇಕು, ಇದು ಕ್ರಮ. ಏಕಾದಶಿ ನಾವು ಕಾಮವನ್ನು ಬಿಟ್ಟಿರ್ತೇವೆ, ಉಣ್ಣುವ ಬಯಕೆಯನ್ನು ಬಿಟ್ಟಿರ್ತೇವೆ, ಸಂಗಾತಿಯ ಜತೆಯನ್ನು ಬಿಡುತ್ತೇವೆ, ಅವತ್ತು ಗಂಧವನ್ನು ಪೂಸಿಕೊಳ್ಳೋದಿಲ್ಲ, ಹೀಗೆ ಭೋಗವನ್ನು ಬಿಟ್ಟಿರ್ತೇವೆ, ಕಾಮ ಭೋಗವನ್ನು ಬಿಟ್ಟಿರ್ತೇವೆ. ಇನ್ನು ಅರ್ಥ, ಅವತ್ತು ನಾವು ವಿಶೇಷವಾಗಿ ಸಂಪತ್ತಿಗೆ ಸಾಧನ ಆಗುವ ಯಾವುದನ್ನೂ ಮಾಡುವುದಿಲ್ಲ ಅಂತ ಪ್ರಾಚೀನರ ಒಂದು ಸಂಕಲ್ಪ ಆಗಿತ್ತು. ಹಾಗಾದರೆ ಉಳಿದದ್ದು ಯಾವುದು? ಧರ್ಮ ಮಾತ್ರ. ಅದಕ್ಕಾಗಿ ಮೂರು ಪುರುಷಾರ್ಥಗಳ ಸಿಗಬೇಕು ದೇವರ ಅನುಗ್ರಹದಿಂದ ಅಂತ ಸಾಂಕೇತಿಕವಾಗಿ ಮೂರು ಬಾರಿ ತೀರ್ಥವನ್ನು ತೆಗೆದುಕೊಳ್ತಾ ಇದ್ದದ್ದು. ಏಕಾದಶಿ ಒಂದು ಬಾರಿ ತೀರ್ಥವನ್ನು ತೆಗೆದುಕೊಳ್ತೇವೆ, ಅದು ಧರ್ಮ ಸಾಧನ ಅಂತ. ಇನ್ನು ತೀರ್ಥವನ್ನು ಹೇಳುವಂತಹ ಒಂದು ಮಂತ್ರ ಉಂಟು. ಮೊದಲು ಕಾಯಶುದ್ಧಿಗಾಗಿ, ಎರಡನೆಯದ್ದು ಧರ್ಮ ಸಾಧನ, ಮೂರನೆಯದ್ದು ಮೋಕ್ಷ ಸಾಧನ ಅಂತ. ಅದರಲ್ಲಿ ಏಕಾದಶಿ ಉಪವಾಸದಿಂದ ಕಾಯಶುದ್ಧಿ ಸಹಜವಾಗಿ ಆಗ್ತಾ ಇದೆ. ಧರ್ಮ ಸಾಧನ ಅನ್ನೋದೇನಿದೆ ಅದು, ಇದು ಧರ್ಮವೇ. ಏಕಾದಶಿ ಉಪವಾಸ ಮಾಡ್ತಾ ಇರೋದೇ ಧರ್ಮ, ಅದು ಪ್ರತ್ಯೇಕವಾಗಿ ಧರ್ಮ ಸಾಧನ ಅಂತ ಏನು. ಇನ್ನು ಮೂರನೆಯದ್ದು ಮೋಕ್ಷ ಸಾಧನ, ಅದು ದೇವರ ಅನುಗ್ರಹ ಆಗಬೇಕು, ಅದಿನ್ನು ಮುಂದೆ ಆಗಬೇಕಿದೆ, ಅದಕ್ಕಾಗಿ ಅದನ್ನು ತೆಗೆದುಕೊಳ್ಳೋದು ಅಂತ ಒಂದು. ಹೀಗೆ ಎರಡು ಸಮಾಧಾನಗಳಿದೆ ಪ್ರಾಚೀನರ ಇದರಲ್ಲಿ. ಇನ್ನು ಕೆಲವರು ಇದೇ ಮೋಕ್ಷ ಸಾಧನ, ಅದರಿಂದಾಗಿ ಇಲ್ಲಿ ಧರ್ಮ ಸಾಧನ ಆಗಬೇಕು ಅಂತ ತೆಗೆದುಕೊಳ್ತಾ ಇರೋದು ಅಂತಲೂ ಹೇಳ್ತಾರೆ. ಇರಲಿ, ಅದೆಲ್ಲದರ ಅಭಿಪ್ರಾಯ ಇಷ್ಟೇ, ಏಕಾದಶಿಯ ದಿನ ನಾವು ಎಲ್ಲವನ್ನ ದೇವರಿಗೆ ಸಮರ್ಪಿಸಿದ್ದೇವೆ, ಅಷ್ಟೆಲ್ಲ ಕೊಟ್ಟ ದೇವರಿಗಾಗಿ ನಿನಗಾಗಿ ನಾನು ಇವತ್ತು ಊಟ ಬಿಡ್ತಾ ಇದ್ದೇನೆ ದೇವರೇ, ದೇವರೇ ನಿನಗಾಗಿ ನಾನು ಕಾಮೋಪಭೋಗಗಳನ್ನೆಲ್ಲ ತ್ಯಾಗ ಮಾಡಿದ್ದೇನೆ ಅಂತ. ಪ್ರತಿ ದಿವಸ ಮಾಡಲಿಕ್ಕೆ ಆಗೋಲ್ಲ ಉಪವಾಸ, ಅದರಿಂದಾಗಿ ಒಂದು ಬಾರಿ ದೇವರಲ್ಲಿ ನಮ್ಮನ್ನು ಪ್ರೀತಿಸಿದವರಿಗಾಗಿ ಏನಾದರೂ ಒಂದು ಮಾಡ್ತೇವಲ್ವ. ಮಕ್ಕಳನ್ನು ಪ್ರೀತಿಸ್ತೇವೆ, ಅವ್ರಿಗಾಗಿ ನಮ್ಮ ಅನೇಕ ಅಭ್ಯಾಸಗಳನ್ನು ಬಿಡ್ತೇವೆ, ಹಾಗೆ ತಂದೆ ತಾಯಿಗಳ ಮೇಲಿನ ಗೌರವದಿಂದ ಅವರಿಗೆ ಗೌರವ ಸಲ್ಲಿಸುವಾಗ ಅನೇಕ ಸಂಗತಿಗಳನ್ನು ಬಿಡುತ್ತೇವೆ. ಆದರೆ ಈ ತರಹದ ತಂದೆಯನ್ನು, ಈ ತರಹದ ಮಕ್ಕಳನ್ನು ಕೊಟ್ಟ ದೇವರಿಗಾಗಿ ಒಂದು ದಿವಸ ಆದರೂ ಬಿಡಬಾರದೆ. ಆ ತ್ಯಾಗದ ಸಂಕೇತವೇ ಏಕಾದಶಿ. ಆ ತ್ಯಾಗ ಆರಂಭದಲ್ಲಿ ಹಂಗೆ ಶುರು ಆಗುತ್ತೆ. ಆ ಉಪವಾಸದಲ್ಲಿ ಆ ತ್ಯಾಗ ಇರೋದರಿಂದ ಒಂದು ಬಾರಿ ತೀರ್ಥ ದೇವರ ಅನುಗ್ರಹಕ್ಕಾಗಿ ಅಂತ ತೆಗೆದುಕೊಳ್ಳೋದು ಸಾರ. ಅದರಿಂದಾಗಿ ಏಕಾದಶಿ ಯಾಕೆ ಒಂದೇ ಬಾರಿ ತೀರ್ಥ ಅನ್ನೋದಕ್ಕೆ ಉತ್ತರವನ್ನು ಯಥಾಪ್ರಜ್ಞವಾಗಿ ಯಥಾಮತಿ ಹೇಳಿದ್ದೇನೆ. ಈ ಪ್ರಶ್ನೆಗೆ ಉತ್ತರದ ಪ್ರಸ್ತುತಿಯನ್ನು ದೇವರಲ್ಲಿ ಸಮರ್ಪಣೆ ಮಾಡುತ್ತೇನೆ. ಕೃಷ್ಣಾರ್ಪಣಮಸ್ತು.